ಪ್ರಿಯಂಕರ ವೀಕ್ಷಕರೇ, ಆರ್ ಎಲ್ ಎ ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ. ಇವತ್ತು ಇನ್ನೊಂದು ಹೊಸ ಚಿಕನ್ ಸ್ಟಾರ್ಟರ್ನ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಅದು ಬೇರೆ ಯಾವುದೂ ಅಲ್ಲ, ಹರಿಯಾಲಿ ಚಿಕನ್ ಟಿಕ್ಕಾ. ಹೇಗೆ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳಿ ಈಗ ನೋಡೋಣ, ಬನ್ನಿ. ಹರಿಯಾಲಿ ಚಿಕನ್ ಟಿಕ್ಕಾ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ನಾನಿಲ್ಲಿ 250 ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡರು, ಗರಂ ಮಸಾಲ ಪೌಡರು, ಗ್ರೀನ್ ಚಿಲ್ಲಿ ಪೇಸ್ಟ್. ಈ ಗ್ರೀನ್ ಚಿಲ್ಲಿ ಪೇಸ್ಟ್ದು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ. ಮತ್ತು ನಾನು ಇದು ಹರಿಯಾಲಿ ಚಿಕನ್ ಬಂದು ಗ್ರೀನ್ ಕಲರ್ ಇರುತ್ತೆ, ಸೊ ನಾನು ಅದಕ್ಕೆ ಗ್ರೀನ್ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಯೋಗರ್ಟ್ ತೊಗೊಂಡಿದ್ದೀನಿ, ಅಥವಾ ಥಿಕ್ಕಾಗಿರೋಂಥ ಮೊಸರಾದರೂ ಓಕೆ, ಮೊಸರು ಅಥವಾ ಯೋಗರ್ಟ್ ಎರಡರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದು ಜೀರಿಗೆ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನದ ಪುಡಿ ತೊಗೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೋತೀನಿ. ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ, ಬನ್ನಿ. ನಾನಿಲ್ಲಿ ತೊಗೊಂಡಿರೋ ಚಿಕನ್ನ ಫಸ್ಟು ಮ್ಯಾರಿನೇಟ್ ಮಾಡಬೇಕು. ಈ ಮ್ಯಾರಿನೇಟ್ ಮಾಡೋಕ್ಕೆ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ಒಂದೊಂದೇ ಹಾಕ್ತಾ ಬರ್ತೇನೆ. ಮೊದಲಿಗೆ ನಾನು ಪೆಪ್ಪರ್ ಪೌಡರ್ನ ಹಾಕೋತೀನಿ. ಗರಂ ಮಸಾಲ ಪೌಡರು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಇದು ಕಡಿಮೆ ಇದು ತೊಗೊಂಡಿರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ರಿಕ್ವೈರ್ಮೆಂಟ್ಸ್ ಏನಿರಲ್ಲ. ಮತ್ತು ಇದು ಗ್ರೀನ್ ಪೇಸ್ಟ್, ಇದು ಗ್ರೀನ್ ಫುಡ್ ಕಲರ್ ಆಗ್ತಾ ಇದ್ದೀನಿ. ಜೀರಿಗೆ ಪೌಡರ್, ಸ್ವಲ್ಪ ಅರಿಶಿನ, ಒಂದು 2 ಟೀಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಮತ್ತೆ ಇಲ್ಲಿ 1 ಟೀಸ್ಪೂನ್, ಇದು ಗಟ್ಟಿ ಇದೆ ಯೋಗರ್ಟ್, ಇದು ಇದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1/2 hour ಇದನ್ನು ರೆಫ್ರಿಜರೇಟ್ ಮಾಡೋಣ. 1/2 hour ಇದು ನೆನ್ಕೋಬೇಕು. ಈಗ ಹರಿಯಾಲಿ ಚಿಕನ್ದು ಮ್ಯಾರಿನೇಷನ್ ಆಗಿದೆ. ಈಗ ನಾನು ಸ್ಕ್ರೂಯರ್ ತೊಗೊಂಡಿದ್ದೀನಿ, ಇದನ್ನೊಂದು ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಪೀಸ್ನ ಈ ಥರ ಈ ಹರಿಯಾಲಿ ಚಿಕನ್ ಈಗ ಫ್ರೈ ಮಾಡೋಕ್ಕೆ ರೆಡಿಯಾಗಿದೆ. ಈಗ ಇದನ್ನು ಒಂದೊಂದಾಗೆ ನಾನು ಇದ್ರ ಮೇಲೆ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಾನು ಇದರಲ್ಲಿ ಇಟ್ಬಿಟ್ಟು ಸ್ಮೋಕಿ ಫ್ಲೇಮ್ ಬರೋ ಥರ ಇದರಲ್ಲಿ ನಾನು ಅರ್ಧಂಬರ್ಧ ಬೇಯಿಸ್ಕೊಂಡು ಅದನ್ನು ಒಂದು ತವಾಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ಅದು ಬೇಯಬೇಕು ಅಂತ. ಆವಾಗ ಒಂಥರ ಆ ಒಂದು ಫ್ಲೇವರ್ಸ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ.
ಹರಿಯಾಲಿ ಚಿಕನ್ ಟಿಕ್ಕಾ ರೆಡಿ ಟು ಈಟ್. ಇದನ್ನು ಮಿಂಟ್ ಪುದೀನ ಮಿಂಟ್ ಚಟ್ನಿಯಲ್ಲಿ ಟೇಸ್ಟ್ ಮಾಡ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹರಿಯಾಲಿ ಆಲ್ ಇನ್ ಒನ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದ ವೀಕ್ಷಕರೇ.